ಎಂಟು ಭಾರತೀಯರಿಗೆ ಕತಾರ್ನಲ್ಲಿ ಮರಣ ದಂಡನೆಯ ಶಿಕ್ಷೆಯಾಗಿದೆ. ಕತಾರ್ ನ್ಯಾಯಾಲಯದಿಂದ ನಿನ್ನೆ ಎಂಟು ಭಾರತೀಯರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಕತಾರ್ ದೇಶದ ಅಧಿಕಾರಿಗಳು ಭಾರತೀಯ ವಿದೇಶಾಂಗ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ದೇಶದಿಂದ ಕತಾರ್ಗೆ ಬಂದಿದ್ದಂತಹ ಎಂಟು ಜನರಿಗೆ ಕತಾರ್ನ ಕೋರ್ಟ್ನಲ್ಲಿ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಭಾರತೀಯ ವಿದೇಶಾಂಗ ಇಲಾಖೆಗೆ ಕತಾರ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಈ ಅಧಿಕಾರಿಗಳು ಕೊಟ್ಟ ಮಾಹಿತಿಯ ನಂತರ ಕತಾರ್ ದೇಶದ ನಿಲುವಿಗೆ ಭಾರತ ಆಘಾತವನ್ನು ವ್ಯಕ್ತಪಡಿಸಿದೆ. ಭಾರತ ಅಲ್ಲಿರುವ ಅಲ್ಲಿ ಮರಣ ದಂಡನೆಗೆ ಗುರಿಯಾದವರ ಕೇಸ್ ಬಗ್ಗೆ ವಿವರಣೆಯನ್ನು ಪಡೆದುಕೊಳ್ತಾ ಇದೆ ಮತ್ತು ಅವರನ್ನು ರಕ್ಷಣೆ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಆ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ ಅಂತ ವಿದೇಶಾಂಗ ಸಚಿವಾಲಯ ಹೇಳಿದೆ. ಈ ಮಧ್ಯೆ ನಮ್ಮ ಕಾನೂನಿನ ಪ್ರಕಾರವೇ ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡಲಾಗಿದೆ ಅಂತ ಕತಾರ್ ಹೇಳ್ತಾ ಇದೆ. ಕಳೆದ ಹಲವು ವರ್ಷಗಳಿಂದ ಕತಾರ್ನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಭಾರತೀಯ ನೌಕಾಸೇನೆಯಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡಿ ಆ ನಂತರ ನಿವೃತ್ತರಾದ ನಂತರ ಕತಾರ್ನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲೊಂದು ಭದ್ರತಾ ಏಜೆನ್ಸಿಯ ಜೊತೆ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಮಾಡಿದಂತಹ ಅಪರಾಧಕ್ಕಾಗಿ ಅವರನ್ನು ಜೈಲಿಗೆ ಕಳಿಸಲಾಗಿತ್ತು. 22ರ ಆಗಸ್ಟ್ನಲ್ಲಿ ಅರೆಸ್ಟ್ ಮಾಡಲಾಗಿತ್ತು ಎಂಟು ಜನರನ್ನು. ಈಗ ಆ ಎಂಟೂ ಜನರನ್ನು ಗಲ್ಲಿಗೆ ಏರಿಸುವಂತಹ ನಿರ್ಧಾರವನ್ನು ಮಾಡಲಾಗಿದೆ. ಮರಣ ದಂಡನೆಯ ಶಿಕ್ಷೆಗೆ ಗುರಿಪಡಿಸಲಾಗಿದೆ. ಕತಾರ್ ಸೈನ್ಯಕ್ಕಾಗಿ ಕೆಲಸ ಮಾಡ್ತಿದ್ದಂತಹ ಒಂದು ಕಂಪನಿ ಅಲ್ ದಹರಾ ಗ್ಲೋಬಲ್ ಕಂಪನಿ ಅಂತ, ಆ ಕಂಪನಿಯಲ್ಲಿ ಈ ಎಂಟೂ ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇದ್ರು. ಕತಾರ್ ದೇಶದ ಸಶಸ್ತ್ರ ಪಡೆ ಮತ್ತು ಭದ್ರತಾ ಏಜೆನ್ಸಿಗಳಿಗೆ ತರಬೇತಿ ಕೊಡುವಂತಹ ಕಂಪನಿ. ಇದೇ ಕಂಪನಿಯಲ್ಲಿ ಎಂಟು ಭಾರತೀಯ ಮಾಜಿ ನೌಕಾ ಅಧಿಕಾರಿಗಳು ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ರು. ಇಟಲಿ ಮಾಡ್ಯೂಲ್ನ ಒಂದು ಸಬ್ಮರೀನ್ ತಯಾರಿಕೆಯಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ರು. ಸಬ್ಮರೀನ್ ನೌಕಾಸೇನೆಯ ಪ್ರಮುಖ ಶಸ್ತ್ರಾಸ್ತ್ರ ಅಂದರೆ ಯುದ್ಧ ನೌಕೆ, ಸಮುದ್ರದ ಅಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡುವಂತಹ ಸಬ್ಮರೀನ್ನ ತಯಾರಿಕೆಯಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ರು. ಭಾರತದಲ್ಲಿ ಭಾರತೀಯ ಸೇನೆಯಲ್ಲಿ ಭಾರತೀಯ ನೌಕಾಸೇನೆಯಲ್ಲಿ ಕಾರ್ಯನಿರ್ವಹಣೆ ಮಾಡಿದಂತಹ ಅನುಭವ ಇದ್ದಿದ್ದರಿಂದಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕತಾರ್ ಸೇನೆಗೆ ಅನುಕೂಲ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಒಂದು ಸಬ್ಮರೀನನ್ನು ತಯಾರಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ರು. ಅಲ್ಲಿನ ಖಾಸಗಿ ಕಂಪನಿ ಕತಾರ್ ಸೇನೆಯ ಜೊತೆ ಕೆಲಸ ಮಾಡಿಕೊಂಡು ಅವರಿಗೆ ಸರ್ವಿಸನ್ನು ಕೊಡುವಂತಹ ಕಂಪನಿ, ಆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇವರೇನು ಕತಾರ್ನ ಸೇನೆಯ ಜೊತೆ ನೇರವಾಗಿ ಸಂಬಂಧ ಇರಲಿಲ್ಲ, ಒಂದು ಖಾಸಗಿ ಕಂಪನಿ ಕತಾರ್ ಕಂಪನಿಯ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಸಬ್ಮರೀನ್ ತಯಾರಿಕೆಯ ಕಾರ್ಯವನ್ನು ಮಾಡ್ತಾ ಇತ್ತು. ಆ ಸಬ್ಮರೀನ್ ತಯಾರಿಕೆಯ ಕಾರ್ಯಕ್ಕೆ ಭಾರತದ ಎಂಟು ಮಾಜಿ ಯೋಧರ ತಂಡ ನೆರವನ್ನು ನೀಡ್ತಾ ಇತ್ತು. ಇವರ ಅನುಭವವನ್ನು ಅಲ್ಲಿ ಬಳಸಿಕೊಂಡು ಆ ಕಂಪನಿಯ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಕತಾರ್ ಸೇನೆ ಮಾಡ್ತಿರುವಂತಹ ಆರೋಪ ಏನು ಅಂದರೆ, ಕತಾರ್ ಸೇನೆಯ ರಹಸ್ಯವನ್ನು ಈ ಎಂಟೂ ಜನ ಕದ್ದು ಇಸ್ರೇಲ್ಗೆ ಮಾಹಿತಿಯನ್ನು ರವಾನಿಸಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಕಳೆದ ವರ್ಷ 2022ರ ಆಗಸ್ಟ್ 31ನೇ ತಾರೀಕು ಬಂಧಿಸ್ತಾರೆ. ಬಂಧಿಸಿದ ನಂತರ ತಕ್ಷಣವೇ ಭಾರತೀಯ ದೂತಾವಾಸ ಕಚೇರಿಗೆ ಅಂದರೆ ಕತಾರ್ನಲ್ಲಿರುವಂತಹ ಭಾರತದ ದೂತಾವಾಸ ಕಚೇರಿಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಅದಾದ ನಂತರ ಭಾರತ ನಿರಂತರವಾಗಿ ಕಳೆದ ಒಂದು ವರ್ಷದಿಂದಲೂ ಕೂಡ ಈ ಕೇಸ್ನ ಫಾಲೋಅಪ್ನ ಮಾಡ್ತಾ ಇತ್ತು. ಆದರೆ ನಿನ್ನೆ ಏಕಾಏಕಿ ಕತಾರ್ ಸರ್ಕಾರ ಬಂಧಿತರಾಗಿದ್ದಂತಹ ಎಂಟೂ ಜನರನ್ನು ದಂಡನೆಯ ಶಿಕ್ಷೆಯನ್ನು ಕೊಡಲಾಗಿದೆ ಕೋರ್ಟ್ನಿಂದ ಅನ್ನುವಂತಹ ಮಾಹಿತಿಯನ್ನು ಕೊಡಲಾಗಿದೆ. ಆದರೆ ಭಾರತ ಸರ್ಕಾರಕ್ಕೆ ಈವರೆಗೆ ಯಾವ ಆರೋಪದ ಮೇಲೆ ಅವರನ್ನು ಬಂಧಿಸಲಾಗಿತ್ತು, ಯಾವ ಆರೋಪದ ಮೇಲೆ ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಅನ್ನುವಂತಹ ಅಧಿಕೃತ ಮಾಹಿತಿಯನ್ನು ಈವರೆಗೂ ಕೊಟ್ಟಿಲ್ಲ. ಈವನ್ ಕೋರ್ಟ್ನ ವಿಚಾರಣೆ ಕೂಡ, ಕತಾರ್ನಲ್ಲಿ ನಡೆದಂತಹ ಕೋರ್ಟ್ನ ವಿಚಾರಣೆಯನ್ನು ಕೂಡ ಅತ್ಯಂತ ರಹಸ್ಯವಾಗಿ ಮಾಡಲಾಗಿದೆ. ಬಂಧನಕ್ಕೊಳಗಾದಂಥವರಿಗೆ, ಬಂಧನಕ್ಕೊಳಗಾದ ಕುಟುಂಬದವರಿಗೆ, ಅವರ ಪರವಾದ ವಕೀಲರಿಗೆ ಅಥವಾ ವಿದೇಶದ ವ್ಯಕ್ತಿಗಳಾದರೆ ಅವರ ದೇಶದ ಸರ್ಕಾರಕ್ಕೆ ಒಂದು ಮಾಹಿತಿಯನ್ನು ಕೊಡಬೇಕಾಗಿತ್ತು, ಯಾವ ಆರೋಪದ ಮೇಲೆ ಬಂಧಿತರಾಗಿದ್ದಾರೆ ಅಂತ. ಆ ಮಾಹಿತಿಯನ್ನು ಈವರೆಗೂ ಕೂಡ ಕತಾರ್ ಸರ್ಕಾರ ಕೊಟ್ಟಿಲ್ಲ. ಭಾರತದ ಗುಪ್ತಚರ ಇಲಾಖೆಗಳು
ಸಂಗ್ರಹಿಸಿರುವ ಮಾಹಿತಿಯ ಆಧಾರದ ಮೇಲೆ ಇಸ್ರೇಲ್ ಪರವಾಗಿ ಕತಾರ್ನಲ್ಲಿ ಬೇಹುಗಾರಿಕೆಯನ್ನು ಮಾಡ್ತಾ ಇದ್ರು. ಆ ಕಾರಣದಿಂದಾಗಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ವಿವರ ಗುಪ್ತಚರ ಮಾಹಿತಿಯ ಆಧಾರದ ಮೇಲೆ ಭಾರತೀಯ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಆದರೆ ಕತಾರ್ ಇದುವರೆಗೆ ಅವರು ಮಾಡಿರುವಂತಹ ಆರೋಪಗಳೇನು, ಅವರು ಎಸಗಿರುವಂತಹ ಅಪರಾಧ ಏನು, ಕೋರ್ಟ್ನಲ್ಲಿ ಏನೆಲ್ಲ ವಿಚಾರಣೆ ನಡೆಯಿತು, ವಾದ ಪ್ರತಿವಾದ ಯಾವುದೂ ಕೂಡ ಭಾರತ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡಲಾಗಿಲ್ಲ. ಈಗ ಇಸ್ರೇಲ್ ಪರವಾಗಿ ಹಮಾಸ್ ಮತ್ತು ಇಸ್ರೇಲ್ ಮಧ್ಯದ ಯುದ್ಧ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಇಸ್ರೇಲ್ ಪರವಾಗಿ ಬೇಹುಗಾರಿಕೆಯನ್ನು ಮಾಡ್ತಾ ಇದ್ರು, ಕತಾರ್ನ ನೆಲದಲ್ಲಿ ನಿಂತು ಅದು ಕೂಡ ಕತಾರ್ನ ಸೈನ್ಯದ ವಿವರಗಳನ್ನು ಇಸ್ರೇಲ್ಗೆ ಕೊಡ್ತಾ ಇದ್ರು ಅನ್ನುವಂತಹ ಆರೋಪದ ಮೇಲೆ ಗಲ್ಲು ಶಿಕ್ಷೆಯನ್ನು 8 ಅಧಿಕಾರಿಗಳಿಗೆ ವಿಧಿಸಲಾಗಿದೆ. ಮಾಜಿ ಅಧಿಕಾರಿಗಳು, ಮಾಜಿ ನೌಕಾಸೇನೆಯ ಅಧಿಕಾರಿಗಳು. ಆ 8 ಅಧಿಕಾರಿಗಳು ಯಾರು ಅನ್ನೋದನ್ನು ನಾನು ಹೇಳ್ತೀನಿ. ಮೊದಲಿಗೆ ಕ್ಯಾಪ್ಟನ್ ತೌದೇಜ್ ಸಿಂಗ್ ಅಂತ, ಕ್ಯಾಪ್ಟನ್ ನವದೇಜ್ ಸಿಂಗ್ ಗಿಲ್, ಕ್ಯಾಪ್ಟನ್ ಬೀರೇಂದ್ರ ಕುಮಾರ್ ವರ್ಮಾ, ಕ್ಯಾಪ್ಟನ್ ಸೌರಭ್ ವಸಿಷ್ಠ, ಕಮಾಂಡರ್ ಅಮಿತ್ ನಾಗಪಾಲ್, ಕಮಾಂಡರ್ ಪೂರ್ಣೇಂದು ತಿವಾರಿ, ಕಮಾಂಡರ್ ಸುಗುಣಾಕರ್ ಪಾಕಳ, ಕಮಾಂಡರ್ ಸಂಜೀವ್ ಗುಪ್ತಾ ಮತ್ತು ಸೈಲರ್ ರಾಗೇಶ್ ಅಂತ ಈ 8 ಅಧಿಕಾರಿಗಳು ಭಾರತೀಯ ನೌಕಾಸೇನೆಯಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ರು. ಈ ಅನುಭವದ ಆಧಾರದ ಮೇಲೆ ಕತಾರ್ನ ಒಂದು ಖಾಸಗಿ ಕಂಪನಿ ಇವರನ್ನು ರಿಕ್ರೂಟ್ಮೆಂಟ್ ಮಾಡಿಕೊಂಡು ಇವರ ಮೂಲಕ ಕತಾರ್ ಸೇನೆಗೆ ಸರ್ವಿಸನ್ನು ಮಾಡ್ತಾ ಇತ್ತು. ಹೀಗೆ ಯಾವ ಯಾವ ದೇಶಗಳು ತಮ್ಮ ಸೈನ್ಯ ಸೇನಾಶಕ್ತಿಯಲ್ಲಿ ಬಲವನ್ನು ಹೊಂದಿದ್ದಾವೆ ಆ ಸೈನ್ಯಗಳಲ್ಲಿ ಕೆಲಸ ಮಾಡಿದಂತಹ ನಿವೃತ್ತ ಸೈನಿಕರನ್ನು ಈ ಕಂಪನಿ ಆಲ್ ದೆಹರಾ ಗ್ಲೋಬಲ್ ಟೆಕ್ನಾಲಜೀಸ್ ಕಂಪನಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಿತ್ತು. ಹಾಗೆ ರಿಕ್ರೂಟ್ ಆದವರು, ಹಾಗೆ ಆ ಕಂಪನಿಯನ್ನು ಸೇರಿಕೊಂಡಿದ್ದರು ಈ 8 ಜನ. ಈಗ 8 ನಿವೃತ್ತ ಭಾರತೀಯ ನೌಕಾಸೇನೆಯ ಅಧಿಕಾರಿಗಳಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಗಲ್ಲು ಶಿಕ್ಷೆಯ ಘೋಷಣೆಯನ್ನು ಅಲ್ಲಿನ ಕೋರ್ಟ್ ಮಾಡಿದೆ. ಈಗ ಭಾರತ ಸರ್ಕಾರ, ಭಾರತದ ವಿದೇಶಾಂಗ ಸಚಿವಾಲಯ ಕತಾರ್ ಜೊತೆಗೆ ಸಂಪರ್ಕದಲ್ಲಿದೆ. ಕೇಸ್ನ ವಿವರಗಳು ಮತ್ತು ಆ ಕೇಸ್ನಿಂದ ಅವರನ್ನು ಹೊರಗೆ ತರುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಹಾಗಾದರೆ ಈವರೆಗೆ ಏನೆಲ್ಲ ಆಗಿದೆ ಅನ್ನೋದನ್ನು ನೋಡೋದಾದರೆ, ಆಗಸ್ಟ್ 30, 2022 ಬೇಹುಗಾರಿಕೆ ಆರೋಪದಡಿ 8 ಭಾರತೀಯರನ್ನು ಬಂಧನ ಮಾಡಲಾಯಿತು. ಅದಾದ ಮೇಲೆ ಈ ಬಂಧನದ ಮಾಹಿತಿಯನ್ನು ಭಾರತದ ಸರ್ಕಾರಕ್ಕೆ ನೀಡಲಾಯಿತು. ಅಕ್ಟೋಬರ್ 1 ಭಾರತ ಸರ್ಕಾರದ ವಿದೇಶಾಂಗ ಸಚಿವಾಲಯದ ಪ್ರತಿನಿಧಿಗಳು ಕತಾರ್ಗೆ ಹೋಗಿ ಭೇಟಿ ಕೊಡ್ತಾರೆ, ಕತಾರ್ನ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸ್ತಾರೆ. ಕಳೆದ ವರ್ಷ 2022 ಅಕ್ಟೋಬರ್ 1, ಅದಾದ ನಂತರ ಅಕ್ಟೋಬರ್ 3, 2022 ಪ್ರಕರಣದ ತನಿಖೆಯನ್ನು ಕತಾರ್ ದೇಶ ಆದೇಶ ಮಾಡುತ್ತೆ, ಆಮೂಲಾಗ್ರ ತನಿಖೆ ನಡೀಬೇಕು ಅಂತ ಆದೇಶವನ್ನು ಮಾಡುತ್ತೆ ಕತಾರ್ ಸರ್ಕಾರ. ಬೇಹುಗಾರಿಕೆಯ ಆರೋಪ ಬಂದಾಗ ಅಲ್ಲಿ ಯಾವುದೇ ಸರ್ಕಾರ ಆದರೂ ಪ್ರಕರಣದ ತನಿಖೆಯನ್ನು ಗಂಭೀರವಾಗಿ ಪರಿಗಣಿಸುತ್ತೆ, ಆ ತನಿಖೆ ಆಗುತ್ತೆ. ಮಾರ್ಚ್ 1, 2023 ಈ ವರ್ಷದ ಮಾರ್ಚ್ 1 ಭಾರತದ ಆರೋಪ ಹೊತ್ತಂತಹ ಭಾರತದ ನೌಕಾಸೇನೆಯ ಮಾಜಿ ಅಧಿಕಾರಿಗಳಿಗೆ ಇದ್ದಂತಹ ಕೊನೆಯ ಜಾಮೀನಿನ ಅವಕಾಶವನ್ನು ಕತಾರ್ ನಿರಾಕರಿಸಿತು. ಗಂಭೀರ ಪ್ರಕರಣ ನಿಮ್ಮ ಮೇಲಿದೆ, ಹಾಗಾಗಿ ಬೇಲ್ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲರನ್ನೂ ಕೂಡ, ಒಬ್ಬೊಬ್ಬ ಆರೋಪಿಗ 8 ಜನ ಆರೋಪಿಗಳನ್ನು ಕೂಡ ಪ್ರತ್ಯೇಕ ಸೆಲ್ನಲ್ಲಿಟ್ಟು ಅವರನ್ನು ಬಂಧನಕ್ಕಿಡಲಾಗಿತ್ತು. ಒಬ್ಬರ ಸಂಪರ್ಕಕ್ಕೆ ಇನ್ನೊಬ್ಬರು ಸಿಗದಂತೆ ಅವರನ್ನು ಏಕಾಂತವಾಗಿ ಕೂಡಿ ಹಾಕಲಾಗಿತ್ತು. ಬೇಲನ್ನು ನಿರಾಕರಿಸಿತು ಈ ವರ್ಷದ ಮಾರ್ಚ್ನಲ್ಲಿ. ಮಾರ್ಚ್ 25 ಕತಾರ್ನ ಇಂಟೆಲಿಜೆನ್ಸ್ನ ಅಧಿಕಾರಿಗಳು ಒಂದಷ್ಟು ತನಿಖೆಯನ್ನು ಮಾಡಿ ಒಂದಷ್ಟು ಎಲೆಕ್ಟ್ರಾನಿಕ್ ಸಾಕ್ಷ್ಯಗಳು ನಮ್ಮ ಬಗ್ಗೆ ಸಿಕ್ಕಿದೆ ಅಂತ ಅಲ್ಲಿನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಮೇ 30 ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ ಅಂತ ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡುತ್ತೆ. ಇದೆಲ್ಲವೂ ಕೂಡ ರಹಸ್ಯ ಡಾಕ್ಯುಮೆಂಟ್ಗಳ ಆಧಾರದ ಮೇಲೆ ಸಲ್ಲಿಕೆ ಮಾಡಲಾಗುತ್ತೆ, ಯಾವುದನ್ನು ಕೂಡ ಬಹಿರಂಗ ಮಾಡೋದಿಲ್ಲ. ಈ ವರ್ಷದ ಆಗಸ್ಟ್ 4 ನ್ಯಾಯಾಲಯದ ಕತಾರ್ನ ನ್ಯಾಯಾಲಯದ ವಿಚಾರಣೆಯಲ್ಲಿ 8 ಮಂದಿಯ ಆರೋಪ ಸಾಬೀತಾಗಿದೆ ಅನ್ನುವಂತಹ ತೀರ್ಪನ್ನು ಕೊಡಲಾಯಿತು. ಆದರೆ ಶಿಕ್ಷೆಯ ಪ್ರಮಾಣವನ್ನು ಘೋಷಿಸಿರಲಿಲ್ಲ, ಆರೋಪ ಅಷ್ಟೇ ಸಾಬೀತಾಗಿದೆ ಅಂತ ಅಲ್ಲಿನ ಕೋರ್ಟ್ ಹೇಳಿತ್ತು. ಈಗ ನಿನ್ನೆ 2023 ಅಕ್ಟೋಬರ್ 26 8 ಮಂದಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಅಂತ ಭಾರತದ ವಿದೇಶಾಂಗ ಸಚಿವಾಲಯಕ್ಕೆ ಮಾಹಿತಿಯನ್ನು ಕೊಡಲಾಗಿದೆ. ಅಂದರೆ ನಿನ್ನೆಯೇ ಅಲ್ಲಿನ ಕೋರ್ಟ್ ಆದೇಶವನ್ನು ಮಾಡಿಲ್ಲ, ಆದರೆ ನಿನ್ನೆ ಕತಾರ್ ಸರ್ಕಾರ ಭಾರತ ಸರ್ಕಾರಕ್ಕೆ ಈ ಮಾಹಿತಿಯನ್ನು ಕೊಟ್ಟಿದೆ. ಈಗ 8 ಭಾರತೀಯರಿಗೆ ಶಿಕ್ಷೆಯಾಗಿದೆ. 2022 ಅರೆಸ್ಟ್ ಆದಂತಹ ವ್ಯಕ್ತಿಗಳು ಕಳೆದ 15
ತಿಂಗಳುಗಳಿಂದ ಅಲ್ಲಿದ್ದರು. ಅಲ್ಲಿನ ಸರ್ಕಾರ ಅಲ್ಲಿನ ಸೇನೆಯ ಪರವಾಗಿ ಕೆಲಸ ಮಾಡುತ್ತಾ ಇದ್ದರು, ಅದು ಖಾಸಗಿ ಕಂಪನಿಯ ಮೂಲಕ. ಈ 8 ಜನರನ್ನ ಈಗ ಗಲ್ಲು ಶಿಕ್ಷೆಗೆ ಗುರಿಪಡಿಸಲಾಗಿದೆ. ಆದರೆ ಇದರಲ್ಲಿ ಒಂದು ಇಂಟರೆಸ್ಟಿಂಗ್ ವಿಷಯ ಅಂದ್ರೆ, ಯಾವ ಕಂಪನಿ ಅಲ್ ದಹರಾ ಗ್ಲೋಬಲ್ ಟೆಕ್ನಾಲಜಿ ಅನ್ನುವಂತಹ ಕಂಪನಿಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ದರು. ಈ 8 ಜನರನ್ನ ಅರೆಸ್ಟ್ ಮಾಡಿದ ಸಮಯದಲ್ಲೇ ಈ ಕಂಪನಿಯ ಸಿಇಒ ಕಮೀಸ್ ಅಲ್ ಅಜ್ಮಿ ಅನ್ನುವಂತವನನ್ನು ಕೂಡ ಬಂಧಿಸಲಾಗಿತ್ತು. ಆದರೆ ಆತನನ್ನ ಕತಾರ್ನಲ್ಲಿ ವರ್ಲ್ಡ್ ಕಪ್ ಫುಟ್ಬಾಲ್ ನಡೆಯುತ್ತೆ, ಆ ಫುಟ್ಬಾಲ್ ಮ್ಯಾಚ್ ಫುಟ್ಬಾಲ್ ಆರಂಭವಾಗೋದ್ರೊಳಗೆ, ಆ ವರ್ಲ್ಡ್ ಕಪ್ ಶುರುವಾಗೋದಕ್ಕೆ ಮೊದಲು ಆತನನ್ನ ರಿಲೀಸ್ ಮಾಡ್ತಾರೆ, ಜೈಲಿನಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ ಮಾಡ್ತಾರೆ. ಇವರು 8 ಜನ ಆರೋಪ ಎಸಗಿದ್ದಾರೆ. ಅವರ ಮೇಲಿನ ಆರೋಪದಿಂದ ಖುಲಾಸೆಯನ್ನು ಮಾಡಿ ಈ ಕಂಪನಿಯ ಮಾಲೀಕನಿಗೆ ಕ್ಲೀನ್ ಚಿಟ್ ಕೊಡಲಾಗುತ್ತೆ. ಆದರೆ 8 ಜನರ ಬಂಧನವನ್ನು ಮುಂದುವರಿಸಲಾಗುತ್ತೆ. ಈಗ ಅವರನ್ನು ಗಲ್ಲಿಗೇರಿಸುವಂತಹ ನಿರ್ಧಾರವನ್ನು ಮಾಡಿದೆ ಅಲ್ಲಿನ ಕೋರ್ಟ್. ಹಾಗಾದರೆ ಭಾರತದ ಮುಂದೆ ಈಗ ಏನೆಲ್ಲ ಆಯ್ಕೆಗಳಿವೆ? ಭಾರತ ಈಗಾಗಲೇ ಅವರನ್ನು ಉಳಿಸಿಕೊಳ್ಳೋದಕ್ಕೆ, ಅವರನ್ನು ರಕ್ಷಣೆ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕೋ ಎಲ್ಲ ಆಯ್ಕೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಭಾರತದ ವಿದೇಶಾಂಗ ಸಚಿವಾಲಯ ಹೇಳಿದೆ. ಈಗ ಭಾರತದ ಮುಂದಿರುವ ಆಯ್ಕೆಗಳು ಏನು ಅನ್ನೋದನ್ನು ನೋಡೋದಾದರೆ, ಕತಾರ್ನ ಉನ್ನತ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬೇಕು. ಕತಾರ್ನ ಕೆಳಹಂತದ ಕೋರ್ಟ್ ಈ ಜಡ್ಜ್ಮೆಂಟನ್ನು ಕೊಟ್ಟಿದೆ. ಈ ಜಡ್ಜ್ಮೆಂಟ್ನ ವಿರುದ್ಧ ಕಾನೂನು ಹೋರಾಟಕ್ಕೆ ಭಾರತ ಸರ್ಕಾರ ಮುಂದಾಗಬಹುದು, ಅಲ್ಲಿನ ಉನ್ನತ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಎರಡನೇ ಆಯ್ಕೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೆಟ್ಟಿಲೇರಬಹುದು. ಕುಲ್ಭೂಷಣ್ ಜಾಧವ್ ಕೇಸ್ನಲ್ಲಿ, ಪಾಕಿಸ್ತಾನದ ಜೈಲಿನಲ್ಲಿರುವಂತಹ ಕುಲ್ಭೂಷಣ್ ಜಾಧವ್ ಕೇಸ್ನಲ್ಲಿ ಭಾರತ ಅಂತಾರಾಷ್ಟ್ರೀಯ ಕೋರ್ಟ್ನ ಮೆಟ್ಟಿಲೇರಿತ್ತು. ಆ ವಿಚಾರ ಇನ್ನೂ ಕೂಡ ಬಗೆಹರಿದಿಲ್ಲ. ಆಯ್ಕೆ ನಂಬರ್ 3 ಏನಿದೆ ಅನ್ನೋದು ನೋಡೋದಾದರೆ, ಕತಾರ್ ಮೇಲೆ ರಾಜತಾಂತ್ರಿಕ ಮಾರ್ಗದ ಮೂಲಕ ಒತ್ತಡ ಹೇರಿ ಅಥವಾ ಸಂಧಾನವನ್ನು ಮಾಡುವಂತಹ ಪ್ರಯತ್ನಗಳನ್ನು ಮಾಡಿ ಭಾರತೀಯರನ್ನು ಬಿಡುಗಡೆ ಮಾಡುವಂತಹ ಪ್ರಯತ್ನ ಮಾಡಬಹುದು. ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಚರ್ಚೆಯನ್ನು ಮಾಡಿ, ಕತಾರ್ ದೇಶವನ್ನು ಆಳ್ತಿರೋದು ಅಲ್ಲಿನ ಮುಸ್ಲಿಂ ರಾಜಮನೆತನ. ಭಾರತ ಮತ್ತು ಕತಾರ್ ಮಧ್ಯೆ ವ್ಯಾವಹಾರಿಕ ಸಂಬಂಧ ತುಂಬ ಚೆನ್ನಾಗಿದೆ. ಮಧ್ಯಪ್ರಾಚ್ಯದ ಗಲ್ಫ್ ಭಾಗದಲ್ಲಿರುವಂತಹ 16-17 ಮುಸ್ಲಿಂ ರಾಷ್ಟ್ರಗಳಲ್ಲಿ ಒಂದು 3 ದೇಶಗಳು ಆರ್ಥಿಕವಾಗಿ ಸದೃಢವಾದಂತಹ ದೇಶಗಳು. ಸೌದಿ ಅರೇಬಿಯಾ, UAEಯನ್ನು ಹೊರತುಪಡಿಸಿದರೆ ಕತಾರ್ ಸದೃಢವಾಗಿದೆ. ಸೌದಿ ಮತ್ತು UAE ಮತ್ತು ಕತಾರ್, ಈ ಉಳಿದ ಎಲ್ಲ ರಾಷ್ಟ್ರಗಳು ಕೂಡ ಅಂತರ್ಯುದ್ಧದಲ್ಲಿ ಮುಳುಗಿರುವಂತಹ ದೇಶಗಳು. ಕತಾರ್ನ ಜೊತೆಗೆ ಭಾರತದ ಸಂಬಂಧ ಚೆನ್ನಾಗಿದೆ, ತೈಲ ಸಮೃದ್ಧಿಯ ದೇಶ. ಆ ದೇಶದ ಜೊತೆಗೆ ಬಿಸ್ನೆಸ್ ಕೂಡ ಭಾರತ ಚೆನ್ನಾಗಿ ಮಾಡುತ್ತೆ. ತೈಲವನ್ನು ಇಂಪೋರ್ಟ್ ಮಾಡಿಕೊಳ್ಳೋ ಭಾರತ 4ನೇ ದೇಶ. ಕತಾರ್ನಿಂದ ಹೆಚ್ಚು ತೈಲವನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಮತ್ತು ಲಿಕ್ವಿಡ್ ನ್ಯಾಚುರಲ್ ಗ್ಯಾಸನ್ನು ಶೇಕಡ 48% ಭಾರತದ ಅಗತ್ಯದ ಶೇಕಡ 48% ಲಿಕ್ವಿಡ್ ನ್ಯಾಚುರಲ್ ಗ್ಯಾಸನ್ನು ಭಾರತ ಕತಾರ್ನಿಂದ ಆಮದು ಮಾಡಿಕೊಳ್ಳುತ್ತೆ. ಆ ಸಂಬಂಧದ ಮೇಲೆ ರಾಜತಾಂತ್ರಿಕ ಚರ್ಚೆಯನ್ನು ಮಾಡಿ ಅಲ್ಲಿನ ರಾಜನಿಗೆ ಕ್ಷಮಾದಾನ ನೀಡುವಂತಹ ಹಕ್ಕಿರುತ್ತೆ. ಭಾರತದ ಜೊತೆಗೆ ಕತಾರ್ ಸಂಬಂಧ ಚೆನ್ನಾಗಿದೆ, ಜೊತೆಗೆ ಅಮೆರಿಕ ಮತ್ತು ಕತಾರ್ ನಡುವಿನ ಸಂಬಂಧವೂ ಚೆನ್ನಾಗಿದೆ. ಈ ಸಂಬಂಧಗಳನ್ನು ಬಳಸಿಕೊಂಡು ರಾಜತಾಂತ್ರಿಕ ಮಾರ್ಗದ ಮೂಲಕ ಬಿಡುಗಡೆಗೆ ಪ್ರಯತ್ನವನ್ನು ಮಾಡಬಹುದು. ಈ ಪ್ರಯತ್ನ ವಿಫಲ ಆದರೆ ವಿಶ್ವಸಂಸ್ಥೆಯ ಮಧ್ಯಪ್ರವೇಶದ ಮೂಲಕ ಸಮಸ್ಯೆ ಬಗೆಹರಿಸೋದಕ್ಕೆ, ಸಮಸ್ಯೆಯನ್ನು ಪರಿಹಾರ ಮಾಡಿ ಅವರನ್ನು ಬಿಡಿಸಿಕೊಂಡು ಬರೋದಕ್ಕೆ ಪ್ರಯತ್ನವನ್ನು ಮಾಡಬಹುದು. ಇನ್ನು ಕತಾರ್ ಜೊತೆ ಉತ್ತಮ ಸಂಬಂಧ ಹೊಂದಿರುವಂತಹ ದೇಶಗಳ ಮೂಲಕ, ಅಂದರೆ ಅಮೆರಿಕ ಸಂಬಂಧ ಚೆನ್ನಾಗಿಟ್ಕೊಂಡಿದೆ, UAE ಸಂಬಂಧ ಚೆನ್ನಾಗಿದೆ, UAE ಜೊತೆಗೆ ಭಾರತದ ಸಂಬಂಧ ಚೆನ್ನಾಗಿದೆ, ಸೌದಿ ಅರೇಬಿಯಾ ಜೊತೆಗೂ ಭಾರತದ ಸಂಬಂಧ ಇತ್ತೀಚೆಗೆ ಚೆನ್ನಾಗಾಗ್ತಾ ಇದೆ. ಆ ಸಂಬಂಧಗಳನ್ನು ಬಳಸಿಕೊಂಡು ಭಾರತ ತನ್ನ ಪ್ರಜೆಗಳನ್ನು ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನವನ್ನು ಪಡಬಹುದು. ಇದಾದ ಮೇಲೆ ಭಾರತ ಮತ್ತು ಕತಾರ್ ಎರಡೂ ದೇಶಗಳು ಅಧಿಕೃತವಾಗಿ ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಭಾರತದ 8 ಜನರಿಗೆ ಕತಾರ್ನಲ್ಲಿ ಮರಣದಂಡನೆಯನ್ನು ವಿಧಿಸಲಾಗಿದೆ. ಆ ಸುದ್ದಿಗೆ ಸಂಬಂಧಪಟ್ಟಂತೆ ಭಾರತದ ವಿದೇಶಾಂಗ ಸಚಿವಾಲಯ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಕತಾರ್ ನ್ಯಾಯಾಲಯದ ತೀರ್ಪಿನಿಂದ ಆಘಾತ ಆಗಿದೆ, ಯಾರೆಲ್ಲ ಶಿಕ್ಷೆಗೆ ಗುರಿಯಾಗಿದ್ದಾರೆ ಅವರ ಕುಟುಂಬ ಹಾಗೂ ಕಾನೂನು ತಂಡದ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ, ಭಾರತೀಯರನ್ನು ರಕ್ಷಣೆ ಮಾಡುವಂತಹ ಎಲ್ಲ ಆಯ್ಕೆಗಳನ್ನು ಕೂಡ ಪರಿಶೀಲನೆ ಮಾಡ್ತಿದ್ದೀವಿ ಅಂತ ಭಾರತದ ವಿದೇಶಾಂಗ ಸಚಿವಾಲಯ ಹೇಳಿದೆ. ಇದಾದ ನಂತರ ಕತಾರ್ ದೇಶ ಕೂಡ ಒಂದು ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಿತು ಭಾರತದ ಹೇಳಿಕೆಯ ನಂತರ. ಭಾರತದಲ್ಲಿ ವಿದೇಶಿ ಅಪರಾಧಿಗಳನ್ನು ಹೇಗೆ ಬಿಡುಗಡೆ ಮಾಡುವುದಿಲ್ಲವೋ ಇಲ್ಲೂ ಕೂಡ ಅದೇ ರೀತಿಯ ನಿಯಮಗಳಿವೆ, ಬಿಡುಗಡೆ ಮಾಡೋದಕ್ಕೆ ಸಾಧ್ಯವಿಲ್ಲ.
ಭಾರತದಂತೆ ನಾವು ಕೂಡ ನಮ್ಮದೇ ಆದ ನ್ಯಾಯಾಂಗ ಪ್ರಕ್ರಿಯೆಗಳನ್ನು ಹೊಂದಿದ್ದೇವೆ. ಕತಾರ್ ದೇಶದ ಕಾನೂನುಗಳನ್ನು ಇಲ್ಲಿನ ಸರ್ಕಾರ ಚಾಚೂ ತಪ್ಪದೆ ಪಾಲಿಸುತ್ತದೆ ಅಂತ ಕತಾರ್ ವಿದೇಶಾಂಗ ಸಚಿವಾಲಯ ಹೇಳಿಕೆಯನ್ನು ಕೊಟ್ಟಿದೆ. ಅಂದರೆ ವಿದೇಶಿ ಅಪರಾಧಿಗಳನ್ನು ವಿದೇಶಿ ಆರೋಪಿಗಳನ್ನು ಬಿಡೋದಿಲ್ಲ ಭಾರತ ಅನ್ನುವಂತಹ ಆರೋಪ. 2012 ರಲ್ಲಿ ಭಾರತದಲ್ಲಿ ಇಟಲಿಯ ಇಬ್ಬರು ನೌಕಾಸೇನೆಯ ಸೈನಿಕರು ಕೇರಳದಲ್ಲಿ ಇಬ್ಬರು ಮೀನುಗಾರರನ್ನು ಕೊಲ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರೂ ಮೀನುಗಾರರಿಗೆ ಭಾರತ ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿಯನ್ನು ಕೊಡುತ್ತೆ. ಅಂದರೆ ಅವರಿಗೆ ಈ ದೇಶದ ಕಾನೂನು ಅವರಿಗೆ ಅಪ್ಲೈ ಆಗದಂತೆ ಅವರಿಗೆ ವಿನಾಯಿತಿಯನ್ನು ಕೊಟ್ಟು ಅವರನ್ನು ಭಾರತದಿಂದ ರಿಲೀಸ್ ಮಾಡುತ್ತೆ. ಆ ಕೇಸನ್ನು ಸುಪ್ರೀಂ ಕೋರ್ಟ್ ಕೂಡ ಭಾರತ ಸರ್ಕಾರದ ನಿರ್ಧಾರವನ್ನು ಒಪ್ಪಿ ಅವರನ್ನು ಬಿಡುಗಡೆ ಮಾಡೋದಕ್ಕೆ ಒಪ್ಪಿಗೆಯನ್ನು ಕೊಡುತ್ತೆ. ಅವರು ಸುರಕ್ಷಿತವಾಗಿ ಇಲ್ಲಿ ಅಪರಾಧವನ್ನು ಎಸಗಿದ್ದರೂ ಕೂಡ ಅವರು ಸುರಕ್ಷಿತವಾಗಿ ತಮ್ಮ ದೇಶಕ್ಕೆ ವಾಪಸ್ಸಾಗ್ತಾರೆ. ಇಲ್ಲಿ ಅಪರಾಧ ಎಸಗಿದ್ದಾರೆ ಅನ್ನೋದಕ್ಕೆ ಇನ್ನೂ ಕೂಡ ಸಾಕ್ಷ್ಯಾಧಾರಗಳನ್ನು ಭಾರತಕ್ಕೆ ಕತಾರ್ ಕೊಡಬೇಕಿದೆ. ಆ ನಿಯಮಗಳನ್ನು ಕತಾರ್ ಪಾಲಿಸುತ್ತಾ ಆ ನಿಯಮಗಳನ್ನು ಪಾಲಿಸುವಂತೆ ಭಾರತ ರಾಜತಾಂತ್ರಿಕವಾಗಿ ಕತಾರ್ ದೇಶದ ಮೇಲೆ ಒತ್ತಡವನ್ನು ಹೇರುತ್ತಾ ಅದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ನ್ಯೂಸ್ 360. ಈಗ ಒಂದು ಬ್ರೇಕ್. ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.